ಏನಾರು ಒಂದ್ ಸ್ಪೆಷಲ್ ಮಾಡ್ತಾರಲ್ಲ, ಆಕ್ಚುಲಿ ಬೆಳಗ್ಗೆ ಮನಿ ಪಾಪ ಮಮ್ಮಿ ನೆನಪಾಗ್ತಾರೆ. ಸೊ ನಮ್ಮ ಯಜಮಾನ್ರಿ ಸಂಬಂಧ ಇಂಥ ಕಸರತ್ ಮಾಡತ್ತೀನಿ ನೋಡ್ರಿ, ಬಿಕಾಸ್ ಇವ್ರಿಗೆ ಹದ ಹದನ ಬೇಕ. ಕರೆ ರಿಫೈನ್ಡ್ ಆಯಿಲ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನಗೆ ಎಲ್ಲ ಮೊದಲು ವೀಕ್ಷಕರಿಗೆ, ಚಾನಲ್ಗೆ ಏನಾದರೂ ಹೊಸದಾಗಿದ್ರಿ ಅಂತಂದ್ರೆ ಒಂದು ವೀಕ್ ಮೂರು ನಾಲ್ಕು ವೀಡಿಯೋಸ್ ನೋಡ್ರಿ, ಲೈಕ್ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಬ್ಲಾಗಿಗೆ ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತಂತ್ರಿ ಸ್ಪೆಷಲ್ ಮಾಡತ್ತೀನಿ ಮಿಸಳ್ ಪಾವ್. ಸೊ ಒಂದೆರಡು ಕಮೆಂಟ್ ನೋಡಿದ್ದೆ ನಾನು ಮಿಸಳ್ ಪಾವ್ ರೆಸಿಪಿ ಹೇಳ್ರಿ ಹೇಳ್ರಿ ಅಂತಂತ ಹೇಳಿ. ಸೊ ಸಿಂಪಲ್ ಆಗಿ ಮಿಸಳ್ ಪಾವ್ ಹೆಂಗೆ ಮಾಡೋದು ತೋರಿಸ್ತೀನಿ ಬರೀ ರೀ. ಈ ಕುಕ್ಕರ್ನಾಗ ಸ್ವಲ್ಪ ಮೊಳಕೆ ಬಂದಿದ್ದು ಮಡಕೆ ಕಾಳು ಹಾಕೀನಿ, ಹಾಕಿ ಸ್ವಲ್ಪ ಅರಿಶಿನ ಮತ್ತು ಒಂದು ಕುಕ್ಕರ್ ಸೇತಿ ಓಡಿಸೀನಿ. ಸೊ ಇಲ್ಲೇ ಏನು ಮಾಡೀನಿ, ಒಂದು ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೊ, ಒಂದು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಆಗಲಿ ಅಂತಂಥೇಳಿ ಇಲ್ಲಿ ಸ್ವಲ್ಪ ಅಲ್ಲ ಇಟ್ಟೀನಿ ರೀ. ಒಂದೆರಡು ಬೆಳ್ಳುಳ್ಳಿ ಹಾಕ್ತೀನಿ. ಸೊ ಆಯಿಲ್ ಒಳಗೆ ಇವನ್ನೆಲ್ಲ ಹಾಕಿ ಸೊ ಫ್ರೈ ಮಾಡ್ತೇನಂತೆ. ಆಮೇಲೆ ಇದ್ರ ಜೊತೆಗೆ ಕೊಬ್ಬರಿನೂ ಹಾಕ್ತೇನಂತೆ ನೋಡ್ರಿ. ಇದ್ರಾಗ ನಾನು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಒಂದೆರಡು ಇದು ಕೊಬ್ಬರಿ ಚೂರು, ಆಮೇಲೆ ಕರ್ಮೇವು, ಆಮೇಲೆ ಸ್ವಲ್ಪ ಹುಣ್ಚಿಯನ್ನು, ಸ್ವಲ್ಪ ಒಂದೆರಡು ಜೀರಿಗೆ ಹಾಕೇನಿ ರೀ. ಯಾಕೆ ಹುಣ್ಚಿಯನ್ನು ಹಾಕೀನಿ ಅಂತಂದರೆ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಆಗಲಿ, ಟೊಮ್ಯಾಟೊ ಇದ್ರೂ ಕೂಡ ಸ್ವಲ್ಪ ಇನ್ನೂ ಸ್ವಲ್ಪ ಹುಳಿ ಫ್ಲೇವರ್ ಬರಲಿ ಅಂತಂತ ಹೇಳಿ ಈಗ ಸ್ವಲ್ಪ ಬೆಲ್ಲ ಹಾಕ್ತೀನಿ, ಗ್ರೈಂಡರ್ನ ರುಬ್ಕೋತೀನಿ. ಸೊ ಇಷ್ಟೇ ನೋಡ್ರಿ ಮಿಸಳ್ ಪಾವ್ ಏನಂತಂದ್ರೆ. ಕುಕ್ಕರ್ನಾಗಿಂದ ಕಾಳು ತೊಗೊಂಡಿದ್ದೆ, ಆಮೇಲೆ ಮಿಕ್ಸಿನಾಗಿಂದ ಪೇಸ್ಟ್ ಮಾಡ್ಕೊಂಡು ಅವೆರಡೂ ಮಿಕ್ಸ್ ಮಾಡಿ ಮ್ಯಾಲ ಸ್ವಲ್ಪ ಆಯಿಲ್ ಮತ್ತು ಇದು ತಡ್ಕ ಹಾಕೇನಿ ರೀ, ಆಯಿಲ್ ಮತ್ತು ಇದು ಖಾರ. ಸೊ ಹಾಕಿನಿ ಅಂತಂದ್ರೆ ಸ್ವಲ್ಪ ಡೆಕೋರೇಷನ್ ಆಗಲಿ ಅಂತಂತ ಹೇಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸೇನಿ, ಸೊ ಧನಿಯಾ ಪುಡಿ ಹಾಕೀನಿ ಇಷ್ಟ. ನೀನು ಈಗಲೇ ಆತನ ಹೆಸರಿನಿಂದ ಕರೆದರೆ ಆತನು ಎದ್ದು ಬರುವನು ಎಂದು ಕೇಳಿ ಆ ತಾಯಿಯು ದೇವದತ್ತ ಬಾ ಎಂದು ಕೂಗಿದಳು. ಆ ಕ್ಷಣವೇ ನೀರೊಳಗಿದ್ದ ಆ ಹುಡುಗನು ಪುಷ್ಪ ಭಾಗದಿಂದ ಕಾಣಿಸಿಕೊಂಡು ಈ ಸುತ್ತ ತಿರುವಾಗಿ ದಂಡೆಗೆ ಬಂದು ಮುಟ್ಟಿದನು. ಆತನ ತಾಯಿಯು ಅತ್ಯಂತ ಪ್ರೇಮಯುಕ್ತಳಾಗಿ ಓಡಿ ಬಂದು. ಸೊ ನಾ ಪೂಜೆ ಮಾಡತ್ತಿದ್ದೆ ರೀ, ಆಕಾಶ ಇಲ್ಲಿ ಪಾವ್ ತಗೊಳಕ್ ಬಂದಾರ. ಮಿಸಳ್ ಪಾವ್ ಅಂತ ರೀ ಬಾರ್ದಾಗ ಮಾಡಿರ್ತೇನೆ ನಾನು. ಓಡ್ ಮಾಡಕತ್ ಬಿಟ್ಟಾರ ಎಲ್ಲ ಶಾಪ್ಸ್ ಬಂದಾಗ. ಉಣ್ಣಕ್ಕೆ ಬೇಕ್ರಿ ನನಗೇನು ಬೇಕಾದ ಸಿಕ್ತು, ಫರ್ಸಾನ ಪಾವ್. ಯಾಕಂದ್ರೆ ನಂಗೆ ಈ ಬೇಕ್ರಿ ಬಿಟ್ಟು ಯಾವ ಬೇಕ್ರಿ ಮೇಲೆ ಭರೋಸಾನೇ ಇಲ್ಲ. ಇವ ಒಬ್ಬ ಅಗ್ದಿ ಫ್ರೆಶ್ ಕೊಡವ ನಮ್ಮ ಬಿಲ್ಡಿಂಗಲ್ಲಿ. ಗಂಟೆ 11 ಆಗಿ ಬಂದಂತೆ. ಈಗ ನಾಷ್ಟ ಮಾಡತ್ತೀವಿ, ಅದರ ಅರ್ಥ ಲಂಚ್ ಮಾಡಂಗಿಲ್ಲ. ಅರ್ಥ ಆಕಾಶ ಮಂದ್ರಿ 9:00 ಎಲ್ಲ ಮಾಡಿಟ್ಟೆ ನಾನು. ಹೇಳ್ರಿ 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 ಅಂತಂದ್ರೆ 10 ಇದ್ದೀನಿ ರಾತ್ರಿಗೆ 2 ಗಂಟೆಗೆ ಮುಕ್ಕೊಳ್ಳೋದು, ಮುಂಜಾನೆ 11:00 ಕೇಳೋದು. ಇಂಥ ಗಂಡಸರು ತಗೊಂಡು ಏನ್ ಮಾಡೋದು ಹೇಳ್ರಿ ಮನಾಗ. ಮತ್ ಇವ್ರ ಲಗ್ನಿ ಪೈನ ಭಾಷಣ ಕೊಡ್ತಾರ್ರಿ, ಮಾಡಿ ರಾತ್ರಿ ಮಕ್ಕೋಬೇಡ್ರಿ. ಅದೇ ನಾ ಮಂದಿಗೆ ಭಾಷಣ ಕೊಟ್ರಿ ನಮ್ಮ ಮನ್ಯಾಗ ನಾ ಎಷ್ಟು ಸುಧಾರಿಸ್ಬೇಕು ನೋಡ್ರಿ. ನಾನ್ ಬಾ ನಾನ್ ಸೆನ್ಸ್ 1 ಡಜನ್ ತಂದ್ರೆ ನೋಡ, ತಿನ್ನು 1 ಡಜನ್ ಕುತ್ಕೊಂಡು ಗಬ 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 ಮಾಡಿ ಪಾವಾಗ. ನನ್ನ ಡ್ರಿಲ್ ತವಿ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಗಸಗಸ ತಿಕ್ಕಿ ಮಸ ಮಸ ಮಾಡಿ ಚಾಟ್ ಮಸಾಲ ಮುಸ್ಸಿ ಕುಬ್ಬು. ಲಿಲಿ ಪೂವಾಯಿ ನೋಡ್ರಿ, ಮಸ್ತ್ ಲಿಂಬಿಕಾಯಿ ಗಿಂಬಿಕಾಯಿ ಜುಂಬಿಕಾಯಿ ಅನ್ಕೋತ ಫಸ್ಟ್ ಕ್ಲಾಸ್ ಮಿಸಳು ಪಾವು ಮಿಸಳು. ಆಮೇಲೆ ಇಲ್ಲೇ ಪಾವು ತಿನ್ನಮಿ, ತಿಂದು ಎಂಜಾಯ್ ಮಾಡಮಿ. ಸ್ವಲ್ಪ ಏನರ ಈಗ ನೋಡೋಣ ಅಂದಿಲ್ಲ. ಓ ಹೆಂಗೆ ಫುಲ್ ಹಂಡೆಗಟ್ಟಲೆ ಹಾಕ್ಕೊಂಡು ತಿಂತಾಳ ಐಶ್ವರ್ಯ, ಹಂಡೆಗಟ್ಟಲೆ ಐಶ್ವರ್ಯ ನೋಡ್ರಿ ಸೂಪರ್ ಆಗಿ ಐಶ್ವರ್ಯ. ಗೋಬಿ ಮಂಚೂರಿ ಮಾಡತ್ತಾಳ ಆರ್ಗ್ಯಾನಿಕ್ ಆಯಿಲ್. ಹಂಗೆ ಗೋಬಿ ಮಂಚೂರಿಯನ್ ಡ್ರೈ ಗೋಬಿ ಅಂತ ನೋಡ್ರಿ, ಸುಕ್ಕ ಗೋಬಿ, ಗೋಬಿ ಸುಕ್ಕ. ಗಂಟೆ 4 ಆಗೈತೆ ರೀ, ಆ್ಯಂಡ್ 4 ಆಗಿಲ್ಲ ಇನ್ನು, 4 ಹಾಕಿ ಬಂದತಿ. ಪಟ 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 ಐಶ್ವರ್ಯ ಡ್ರೈ ಗೋಬಿ ಮಾಡತ್ತ. ಇದ್ರ ಜೊತೆ ಏನೋ ಮಾಡಿಯಲ್ಲ ರೈಸ್. ಹಾಂ ಮಾರ್ನಿಂಗ್ ಮಿಸಳದ ಗ್ರೇವಿ ಉಳ್ದತಿ. ಹೌದು, ಸೊ ಹಂಗಾಗಿ ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳಿ ಗೋಬಿ ಉಳ್ದಿರ್ತೀವಿ. ಸೊ ಡ್ರೈ ಗೋಬಿ ಮಾಡಿ ಹಂಗ ಹಚ್ಕೊಂಡು ತಿಂದ್ರೆ ಹಾಕೊಂತ ಹೇಳಿ ಹೇಳಿ ರುಚಿ ಹತ್ತ. ಎಣ್ಣೆ ಕರ್ದಿ ತಿನ್ನಂಗಿಲ್ಲ ನಮ್ಮ ಯಜಮಾನ್ರಿ ಸಂಬಂಧ ಇಂಥ ಕಸರತ್ ಮಾಡತ್ತೀನಿ ನೋಡ್ರಿ, ಬಿಕಾಸ್ ಇವ್ರಿಗೆ ಹದ ಹದನ ಬೇಕು. ಕರೆ ರಿಫೈನ್ಡ್ ಆಯಿಲ್ ಎಂದು ಯೂಸ್ ಮಾಡ್ಬೇಡ ಅನ್ನೋದು ನನ್ನ ಸಜೆಷನ್. ಇದು ನಮ್ಮ ನೋಡ್ರಲ್ಲ ಆರ್ಗ್ಯಾನಿಕ್ ಆಯಿಲ್ ಇವತ್ತು ಹೇಳ್ಬೇಕಿಲ್ಲ ಅಂತ ತೊಳೆದ ಅವ್ನು ಹಾಕಿ ಹೋಗಿ ಎಣ್ಣೆ ಅದ್ರಾಗಂತ. ರಿಫೈನ್ಡ್ ಆಯಿಲ್ ಇಸ್ ವೆರಿ ಬ್ಯಾಡ್ ಫಾರ್ ಹೆಲ್ತ್. ಮಮ್ಮಿಗೆ ಮಮ್ಮಿ ಫೇವ್ರೆಟ್ ಅಲ್ಲ ಗೋಬಿ.
ಹಿಂಗ್ ತಿನ್ನಂಗಿಲ್ಲ ಅವ, ಹುರ್ಕೋತೀವ ನಾವು ಕರಂಗಿಲ್ಲ. ಉಪ್ಪು ಹಚ್ಚಿ ಆಮೇಲೆ ಗೀನಾಗ ಹಾಕಿ ತಿಂತೇವಿ ಅಂತಂತ ಹೇಳಿ. ಸೊ ನಂಗೆ ರೆಸಿಪಿನೂ ಹೇಳ್ಬಲ್ರೆ, ಮಾಡಿನೂ ಕೊಡ್ಬಲ್ರೆ. ನನಗೀಗ ಯಾಕೋ ಇತ್ತೀಚೆಗೆ ಅನ್ಸಾತೈತಿ, ಯಾವಾಗಾರ ಏನಾರ ಒಂದು ಸ್ಪೆಷಲ್ ಮಾಡ್ತಾರಲ್ಲ, ನಂಗೆ ಆಕ್ಚುಲಿ ಬೆಳೆ ಮನೆ ಪಪ್ಪ ಮಮ್ಮಿ ನೆನಪಾಗ್ತಾರೆ. ಸೊ ಯಾಕಂತಂದ್ರೆ ಎಲ್ಲರೂ ಕೂಡ ತಿಂತಾವಲ್ರಿ. ಸೊ ಏನಾರ ಒಂದು ಮಾಡಿದಾಗ ನಾವು 5 ಜನ 4 ಜನ ಹಿಂಗೆ ಕುತ್ಕೊಂಡು ತಿನ್ನುವುದು ನೆನಪಾಗ್ತದೆ. ಸ್ನೇಹಿತರೆ, ಮತ್ತೊಂದು ಪಾರ್ಸಲ್ ಫಾರ್ ಗೇಮಿಂಗ್ ಚಾನಲ್. ಲಿಲ್ಲಿ ಅವರೇ, ಏನಿರ್ಬೋದು ಒಳಗಡೆ ನಿಮ್ಮ ಓಟ್ ಏನಕ್ಕೆ? ಹಲ್ ತೆಗೆದು ಕೂತ್ರೆ ಏನು ತಿಕ್ಕೋಬೇಕು ನಾವು? ಶಟ್ಕೊಂಬಿಟ್ರ ಇಷ್ಟಕ್ಕೆ? ಲಿಲ್ಲಿ ಅವರೇ, ಲಿಲ್ಲಿ ಅವರೇ, ಲಿಲ್ಲಿ ಪುಟ್ಟ ಅವರೇ, ಸೊಕ್ಕ ನೋಡ್ರಿ ಮನೆ ಮನೆ ಅದಕ್ಕೆ ಮಿನ್ನಿ ನೋಡ್ತೀಗ ಕಳ್ಳದಿ ನೀನು ಭಾಳ. ಇಟ್ ಎಕ್ಸ್ಬಾಕ್ಸ್ ಅದು ಇತ್ತು ನನ್ನ ಕಡೆ, ಬಟ್ ಇದೊಂದು ಏನೋ ಮಸ್ತ್ ಇತ್ತು 2000 ರೂಪಾಯಿಗೆ. ಇದ್ರ ಎಮ್ ಆರ್ ಪಿ ಭಾಳ ಐತಿ, ಬಟ್ 1000 ರೂಪಾಯಿಗೆ ಸಿಕ್ತಿದ್ರಾಗೇನು. 700 mAh ಬ್ಯಾಟ್ರಿ ಐತಂತ. ಆಮೇಲೆ ಬ್ಯಾಕ್ಲಿಟ್ ಆ್ಯಕ್ಷನ್ ಬಟನ್ಸ್ ಅದಾವು, 8 ಮೀಟರ್ ವೈಬ್ರೇಷನ್ ಎಫೆಕ್ಟ್ಸ್, ಟರ್ಬೋ ಎಲ್ಲ ಅದಾವ್ರಿ, ಸೆನ್ಸಿಟಿವ್ ಟ್ರಿಗರ್ಸ್. ವಾಹ್, ಇದು ಸ್ಪಾನ್ಸರ್ಡ್ ಅಲ್ಲ, ನನ್ನ ಸಲ ನಾ ತರಿಸ್ಕೊಂಡಿನಿ. ಅಲ್ಲಿ ಕುತ್ಕೊಂಡು ಗೇಮ್ ಮಾಡಕ್ಕೆ. ಮೂಮೆಂಟ್ ಆಫ್ ಟ್ರೂತ್ ಈಸ್ ಹಿಯರ್. ಓಹೋಹೋ, ಏನು ಕ್ವಾಲಿಟಿ ಐತ್ರಿ, ಬಿಲ್ಡ್ ಕ್ವಾಲಿಟಿ ಸೂಪರ್ ಐತದ. ಹಾಂ ಹಾಂ ಹಾಂ, ಸೇಮ್ ನಂದು ಎಕ್ಸ್ಬಾಕ್ಸ್ ಇದೈತಲ್ಲ ಹಂಗೆ ಐತಿ. ಈಗ ಇದನ್ನು ಆನ್ ಮಾಡಬೇಕು, ಸ್ಟಾರ್ಟ್ ಬಟನ್ ಒತ್ತಿಕೊಂಡೋಣ. ಹಾಂ, ಸೂಪರ್ ಮಚಾ. ಏನಾಗಿತ್ತು ರೀ ಶಾಪಿಂಗ್ ಹೋಗಿ? ಶಾಪಿಂಗ್ ಅಂತಂದರೆ ನಮ್ಮ ಅರ್ಬಿ ಗಿರ್ಬಿ ಅಲ್ಲ, ಬಟ್ ಆ ಶಾಪಿಂಗ್ ಅಂತ ಗೊತ್ತಾಗ್ತದೆ ನಿಮ್ಗೆ. ಲಿಲಿಪಿ, ಲಿಲ್ಲಿ ಪುಷಿಕಿಯಾ, ಬಾಯ್ ಲಿಲಿಪಿಯೋ. ಗಂಟೆ 5:25 ಆಗೈತೆ, ಮಸ್ತ್ ನಿದ್ದೆ ಆತ ನಂಗೆ ಆ್ಯಕ್ಚುಲಿ ಮಧ್ಯಾಹ್ನ. ಅಣ್ಣ ಐಶ್ವರ್ಯ ಕೂಡ ನಿಂತಾಳ, ಹೋಗೋಣಂತ. 6 ಆಗಕ್ಕೆ ಬಂತು ಐಶ್ವರ್ಯ. ಕ್ರಿಶ್ಚಿಯನ್ ಡಿಯೋರ್ ಅನ್ನಕ್ಕೆ ಬರೋ ತನಕ ಹಾಕೋ ಅಂತಾಳ. ಹಾಯ್ ಎವ್ರಿವನ್, ಲಾಸ್ಟ್ ವೀಕ್ ಒಂದು ಚಾಲೆಂಜ್ ಕೊಟ್ಟಿದ್ದೀರಿ ಏನಂತಂದ್ರೆ, ಪಿರಿಯಡ್ಸ್ ಟೈಮ್ ಒಳಗೆ ನೀವು ಪ್ಯಾಡ್ ಇಲ್ಲದಂಗೆ ಇರ್ಬೋದೇನ ಅಂತ ಹೇಳಿ. ಬಟ್ ಮೋಸ್ಟ್ ಆಫ್ ದ ಆನ್ಸರ್ಸ್ ನೋ ಇದು, ಬಿಕಾಸ್ ನಮಗೆ ಪಿರಿಯಡ್ಸ್ ಟೈಮ್ ಒಳಗೆ ಪ್ಯಾಡ್ ಬೇಕೇ ಬೇಕು. ಬಟ್ ಕೆಲವೊಂದಿಷ್ಟು ಹಳ್ಳಿ ಒಳಗೆ ಪ್ಯಾಡ್ ಯೂಸೇ ಮಾಡಂಗಿಲ್ರಿ, ಅವರು ಅರ್ಬಿ ಯೂಸ್ ಮಾಡ್ತಾರೆ. ಅರ್ಬಿ ಯೂಸ್ ಮಾಡೋದ್ರಿಂದ ಅನ್ಹೈಜಿನಿಕ್ ಆಗಿ ಸಾಕಷ್ಟು ರೋಗ ರುಜಿಗಳು ಬರ್ತಾರೆ. ಸೊ ಇವರಿಗೆಲ್ಲ ಹೆಲ್ಪ್ ಮಾಡೋಕೆ ಎವರ್ಟೀನ್ದವ್ರು ಒಂದು ಇನಿಷಿಯೇಟಿವ್ ತೊಗೊಂಡಾರಿ, ಪಿರಿಯಡ್ ಕೇರ್ ಅಡಾಪ್ಷನ್ ಪ್ರೋಗ್ರಾಮ್ ಅಂತ ಹೇಳಿ. ಹಳ್ಳಿ ಒಳಗೆ ಪ್ಯಾಡ್ ಸಿಗಂಗಿಲ್ಲೋ ಅಂಥ ಹಳ್ಳಿಗಳನ್ನ ಅಡಾಪ್ಟ್ ಮಾಡ್ಕೊಂಡು ಅವರಿಗೆ ಪ್ಯಾಡ್ಸನ್ನು ತಲುಪಿಸ್ತಾರೆ. ಸೊ ಇವಾಗ ನೋಡ್ರಿ ಎವರ್ಟೀನ್ದವ್ರದ ಪ್ಯಾಡ್. ಸೊ ಇದನ್ನು ನಾನು ಯೂಸ್ ಮಾಡತ್ತೀನಿ, ನೀವು ಯೂಸ್ ಮಾಡಿರಿ. ಯಾವ ಹಳ್ಳಿ ಒಳಗೆ ಪ್ಯಾಡ್ ಅವೈಲೇಬಲ್ ಇಲ್ಲೋ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟೇನಿ, ಅದನ್ನು ಕ್ಲಿಕ್ ಮಾಡಿರಿ. ಅಲ್ಲಿ ಗೂಗಲ್ ಫಾರ್ಮ್ ಬರ್ತದ, ಆ ಹಳ್ಳಿ ಡೀಟೇಲ್ಸ್ ಅವ್ರಿಗೆ ಕೊಡ್ರಿ. ಸೊ ದಟ್ ಎವರ್ಟೀನ್ದವ್ರು ಆ ಹಳ್ಳಿಗೆ ಕೊಡಕ್ಕೆ ಟ್ರೈ ಮಾಡ್ತಾರೆ. ಈ ಲಾಗನ್ನು ಇಲ್ಲಿವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಏನೇನೋ ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾಳೆ ಶಾರ್ಪ್ 7:30 ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬೈ ಬೈ.